ಮೊನ್ನೆ ತಾನೇ ಫ್ರಿಡ್ಜ್ ಗೋಡೆ ಜರುಗಿಸಿದ್ನಲ್ಲ, ಮತ್ತೆ ಇಷ್ಟು ದೂರ ಹೆಂಗ್ ಬಂತು? ನನ್ನ ಮಗಳಿದಾಳಲ್ಲ ಸುಪುತ್ರಿ, ಅಮ್ಮ ಏನೇ ಏನ್ ಮಾಡ್ತಿದ್ಯಾ? ಫ್ರಿಡ್ಜ್ ನಾಕ್ ಅಷ್ಟು ಗೋಡೆ ತಳ್ತಾ ಇದೀಯ, ಸ್ವಲ್ಪ ಸ್ಪೇಸ್ ಕೊಡಮ್ಮ. ಸ್ಪೇಸ್ ಯಾಕೆ? ನಿನ್ ರೀಸೆಂಟ್ ನ್ಯೂಸ್ ನೋಡ್ಲಿಲ್ವಾ? ಮೊನ್ನೆ ತಾನೇ ಪಂಜಾಬ್ ಅಲ್ಲಿ ಇದೇ ರೀತಿ ಫ್ರಿಡ್ಜ್ ನ ಗೋಡೆವರೆಗೂ ತಳ್ಳಿದ್ರು, ಅದು ಕಂಪ್ರೆಸ್ ಫೇಲ್ ಆಗಿ ದೊಡ್ಡ ಎಕ್ಸ್ಪ್ಲೋಷನ್ ಆಯ್ತು. ಫ್ಯಾಮಿಲಿ ಸಮೇತ 6 ಜನ ಸತ್ತೋದ್ರು ಗೊತ್ತಾ? ಯೂಶಲಿ ಈ ಫ್ರಿಡ್ಜ್ ಹಿಂದೆ ಕಂಪ್ರೆಸರ್ ಅಂತ ಇರುತ್ತೆ, ಇದನ್ನ ಎಲೆಕ್ಟ್ರಿಸಿಟಿಗೆ ಕನೆಕ್ಟ್ ಮಾಡಿರ್ತಾರೆ. ಫ್ರಿಡ್ಜ್ ಅಲ್ಲಿ ಜನರೇಟ್ ಆಗೋ ಹೀಟ್ ಎಲ್ಲ ಹೊರಗಡೆ ಹೋಗ್ಲೇಬೇಕು ಅಲ್ವಾ, ಈ ಕಂಪ್ರೆಸರು ಅದನ್ನ ಕೂಲ್ ಮಾಡ್ತಿರುತ್ತೆ. ನೀನ್ ಬಂದು ಈ ಫ್ರಿಡ್ಜ್ ನ ಗೋಡೆಗೆ ಅಟ್ಯಾಚ್ ಮಾಡಿದೆ ಅಂತಂದ್ರೆ ಫ್ರಿಡ್ಜ್ ಅಲ್ಲಿ ಜನರೇಟ್ ಆಗೋ ಹೀಟ್ ಎಲ್ಲಿ ಹೋಗ್ಬೇಕು? ಅದಕ್ಕೆ ಕಂಪ್ರೆಸರ್ ಫೇಲ್ ಆಗ್ಬಿಟ್ಟು ಎಕ್ಸ್ಪ್ಲೋಷನ್ ಆಗೋದು. ಕಂಪ್ರೆಸರ್ ಫೇಲ್ ಆಗಿ ಎಕ್ಸ್ಪ್ಲೋಷನ್ ಕೇಸಸ್ಗಳು ಈ ನಡುವೆ ತುಂಬಾ ಆಗ್ತಿದೆ. ಇದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನಿಮ್ಮಲ್ಲಿರೋ ಫ್ರಿಡ್ಜ್ಗಳು ಕಂಪ್ರೆಸರ್ಗೂ ಹಾಗೂ ನಿಮ್ಮ ಗೋಡೆಗೂ 6 ಇಂಚು ಡಿಸ್ಟೆನ್ಸ್ ಇದೆಯಾ ಅನ್ನೋದನ್ನ ನೀವು ನೋಡ್ಕೊಳ್ಳಿ.